हाई एवरीवन एला सीईटी विद्यार्थिगळिगे नम्म चानल गे स्वागत इवत्तु नोडिद्रे सीईटी कट आफ बग्गे माहिति कोड्तीनि चानल गे सब्स्क्राइब आगि वीडियो इष्ट आद्रे लाइक माडि बन्नि वीडियो शेर माडोण इल्लि विद्यार्थिगळिगे मेन आगि कट आफ पीडीएफ कूड डिस्क्रिप्शन अन्नो टेलिग्राम चानल अल्लि लिंक इरुत्ते अल्लि कूड अपलोड माडिर्तीनि नीवु डिटेल आगि नोडि इल्लि नीवु हेंगे नोडोण अंत हेळ्कोड्तीनि मोदलु बंद्बिट्टु निम्म कैटगरी वैस नीवु कट आफ नोडबेकागुत्ते फॉर एग्जांपल निम्म कैटगरी 1 आगिद्रे निम्मदु इल्लि 1G 1K 1R अंत मूरु आप्शन कानुत्तिदे 1G 1K ಅಂತ ಜಿ ಅಂದರೆ ಜನರಲ್ ಮೆರಿಟ್ ಆಗಿರ್ತಾರೆ ಜನರಲ್ ಮೆರಿಟ್ ಅಂದರೆ ಎಲ್ಲ ವಿದ್ಯಾರ್ಥಿಗಳು ಕ್ಯಾಟಗರಿ ಅಂಡರ್ ಬರ್ತಾರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಜನರಲ್ ಮೆರಿಟ್ಗೆ ಅಂಡರ್ ಬರ್ತೀರಾ ಒನ್ ಕೆ ಅಂದರೆ ಕನ್ನಡ ಮೀಡಿಯಂ ಆಗಿರ್ತಾರೆ ನಿಮ್ಮ ಕ್ಯಾಟಗರಿ ವೈಸ್ 1R ಅಂದರೆ ರೂರಲ್ ಆಗಿರುತ್ತೆ ನಿಮ್ಮ ಕ್ಯಾಟಗರಿ ವೈಸು ಸೇಮ್ 2A 2B 3A 3B ಸೇಮ್ 2AG ಅಂದರೆ 2A ಜನರಲ್ ಆಗಿರುತ್ತೆ 2AR ಅಂದರೆ 2A ಜನರಲ್ ಇದ್ದು ನಿಮ್ಮದು ರೂರಲ್ ಆಗಿರ್ತದೆ 2A ಕನ್ನಡ ಮೀಡಿಯಂ ಅಂದರೆ 2A ಕನ್ನಡ ಮೀಡಿಯಂ ಆಗಿರುತ್ತೆ ಇನ್ ಕೇಸ್ ನಿಮ್ಮದು ಕನ್ನಡ ಮೀಡಿಯಮು ರೂರಲ್ ಎರಡು ಇತ್ತು ಕೂಡ ಎರಡು ಇದ್ದರೂ ಕೂಡ ನೀವು 2AG 2AK 2AR ಎಲ್ಲದಕ್ಕೂ ಕೂಡ ನೀವು ಎಲಿಜಿಬಲ್ ಆಗಿದ್ದೀರಾ ಅಂತ ಅರ್ಥ ಇದು ಮೇನ ಕಾರಣ ಇರಲಿ ಇಲ್ಲಿ ಮೇಲ್ಗಡೆ ಲಿಸ್ಟ್ ಇರುತ್ತೆ ನಿಮಗೆ ಕ್ಯಾಟಗರಿ 1G 1K 1R 2AG 2AK 2AR 2A 2BG 2BK 2BR 3AG 3AK 3R 3BG 3BK 3BR GM GMK GMR SCG SCK SCR STG G STK STR ಈ ರೀತಿ ನಿಮಗೆ ಫುಲ್ ಲಿಸ್ಟ್ ಇರುತ್ತೆ ಅಲ್ಲಿ ನಿಮ್ಮ ಕ್ಯಾಟಗರಿ ವೈಸ್ ನೀವು ಕಟ್ ಆಫ್ ನೋಡ್ಕೋಬೋದು ಅಲ್ಲಿ ನಿಮಗೆ ಈ ಸೈಡ್ ನಿಮಗೆ ಬ್ರಾಂಚಸ್ ಇರ್ತವೆ ಯಾವ ಬ್ರಾಂಚಸ್ಗಳು ಅಂತ ನಂತರಲ್ಲಿ ಎಷ್ಟು ಕಟ್ ಆಫ್ ಅಂತ ಮೆನ್ಷನ್ ಮಾಡಿರ್ತಾರೆ ಅದನ್ನು ನೀವು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ ಅದರ ರೀತಿ ನೋಡಬೇಕಾಗುತ್ತೆ ಆಗ ನಿಮಗೆ ಇಷ್ಟೊಂದು ಐಡಿಯಾ ಬರುತ್ತೆ ನೀವು ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಿಮಗೆ ಯಾವುದೊಂದು ವಿದ್ಯಾರ್ಥಿ ಅಂದ್ಕೊಳ್ಳಿ ಅವರು BMS ಕಾಲೇಜಲ್ಲಿ ಸೀಟ್ ಬೇಕು ಅಂದ್ಕೊಳ್ಳಿ ನಿಮ್ಮದು ಕ್ಯಾಟಗರಿ 3B ಅನ್ಕೋತೀನಿ 3B ಆಗಿರುತ್ತೆ BMS ಕಾಲೇಜ್ ಸೀಟ್ ಬೇಕಾಗಿರುತ್ತೆ ಇದು ಬಂದ್ಬಿಟ್ಟು ಥರ್ಡ್ ರೌಂಡ್ ಕಟ್ ಆಫ್ ಆಗಿರುತ್ತೆ ಅಲ್ಲಿ ನಿಮಗೆ ಸಿವಿಲ್ ಬ್ರಾಂಚ್ ನೋಡೋದಾದ್ರೆ 72,000 ಇದೆ ನೀವು ನೋಡ್ಬೋದು ಸಿಂಪಲಾಗಿ ನಿಮಗೆ ನೋಟ್ ಮಾಡಿ ತೋರಿಸ್ತೀನಿ ನಿಮ್ಮದು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿ 3B ಕ್ಯಾಟಗರಿ 3B ಜನರಲ್ ಆಗಿದ್ದರೆ ನಿಮಗೆ 72,000 ಸಿವಿಲ್ ಇದೆ ಕೇವಲ 5,378 ಬಂದುಬಿಟ್ಟು ಎಲೆಕ್ಟ್ರಾನಿಕ್ಸ್ ಇದೆ ಅದೇ ರೀತಿ ಎಲೆಕ್ಟ್ರಿಕಲ್ ಬಂದುಬಿಟ್ಟು 21,000 ಇದೆ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ 82,000 ಇದೆ ಮೆಕ್ಯಾನಿಕಲ್ 42,000 ಇದೆ ಈ ರೀತಿ ನಿಮಗೆ ಕಟ್ ಆಫ್ ವೇರಿ ಆಗುತ್ತೆ ಇದನ್ನು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ ಇದೇ ರೀತಿ ಸಾಕಷ್ಟು ವಿದ್ಯಾರ್ಥಿಗಳು ನಿಮ್ಮ ಕೆಳಗಡೆ ವಯಸ್ಸು ನಿಮಗೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ ನನಗೆ ಈ ಕಾಲೇಜ್ ಬೇಕು ಈ ಟಾಪ್ ಕಾಲೇಜ್ ಬೇಕು ಅಂತ ಪ್ರಯೋರಿಟಿ ಮಾಡ್ತಿರ್ತಾರ ರಿಸಲ್ಟ್ ಬಂದ ನಂತರ ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ನಿಮ್ಮ ಕಟ್ ಆಫ್ ಕೂಡ ಡಿಸೈಡ್ ಆಗುತ್ತೆ ಅದೇ ರೀತಿ ಇದು ಬಂದುಬಿಟ್ಟು ಫೈನಲ್ ರೌಂಡ್ ಕಟ್ ಆಫ್ ಆಗಿರ್ತದೆ ಇದ್ರ ಒಳಗೆ ನೀವು ಇರಲೇಬೇಕಾಗುತ್ತೆ ಇದ್ರ ಒಳಗೆ ಇದ್ರೂ ಕೂಡ ನೀವು ಎಂಡ್ ಅಂದರೆ ಥರ್ಡ್ ರೌಂಡ್ವರೆಗೂ ವೆಯ್ಟ್ ಮಾಡಿದ್ರೆ ನಿಮಗೆ ಆರಾಮಾಗಿ ಸೀಟ ಸಿಗ್ಬೋದು ಈ ರೀತಿ ಹೆವಿ ಕಾಂಪಿಟೇಷನ್ ಇರುತ್ತೆ ಟಾಪ್ ಟಾಪ್ ಕಾಲೇಜಸ್ಗಳಲ್ಲಿ ಬಟ್ ಲೋ ಕಾಲೇಜ್ಗಳಲ್ಲಿ ಮೀಡಿಯಂ ಲೆವೆಲ್ ಕಾಲೇಜ್ಗಳಲ್ಲಿ ಸರ್ಕಾರಿ ಕಾಲೇಜ್ಗಳಲ್ಲಿ ಕೂಡ ಕಾಂಪಿಟೇಷನ್ ಇರುತ್ತೆ ಕೆಲವೊಂದು ಕಾಲೇಜ್ಗಳಲ್ಲಿ ಸ್ವಲ್ಪ ಡಿಮ್ಯಾಂಡ್ ಇದ್ದಿರೋ ಕಾಲೇಜ್ಗಳಲ್ಲಿ ಕೂಡ ಮಾತ್ರ ಆರಾಮಾಗಿ ಸೀಟ್ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಕಾಲೇಜಸ್ಗಳು ಕೂಡ ಕಾಂಪಿಟೇಷನ್ ಇರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇದನ್ನು ವಿದ್ಯಾರ್ಥಿಗಳನ್ನ ನೋಟ್ ಡೌನ್ ಮಾಡ್ಕೊಳ್ಳಿ ಇಲ್ಲಿ ಮೇನಾಗಿ ವಿದ್ಯಾರ್ಥಿಗಳಿಗೆ ಏನು ಹೇಳೋದು ಅಂದರೆ ಇನ್ ಕೇಸ್ ನಿಮಗೆ ಟಾಪ್ ಕಾಲೇಜ್ ಪ್ರಯಾರಿಟಿ ಇರುತ್ತೆ ನಿಮಗೆ ಟಾಪ್ ಕಾಲೇಜಸ್ಸು ಆದರೆ ನಿಮಗೆ ಸೀಟ್ ಸಿಗೋಲ್ಲ ಆಗ ವಿದ್ಯಾರ್ಥಿಗಳಿಗೆ ಏನು ಮಾಡೋದಂದರೆ ನಿಮಗೆ ಯಾವುದಾದ್ರೂ ಒಂದು ಬ್ರಾಂಚ್ ಸಿಕ್ಕರು ಸಾಕು ಕಾಲೇಜಿಗೆ ಜಾಯ್ನ್ ಆಗಿ ಯಾವುದಾದ್ರು ಒಂದು ಬ್ರಾಂಚು ನಂತರ ನೆಕ್ಸ್ಟ್ ಇಯರ್ ನಿಮ್ಮದು ಫಸ್ಟ್ ಇಯರ್ ಆದ ನಂತರ ನೀವು ನಿಮ್ಮ ಬ್ರಾಂಚ್ ಚೇಂಜನ್ನು ಕೂಡ ಮಾಡ್ಕೋಬೇಕಾಗುತ್ತೆ ಈ ರೀತಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ ಡಿಸಿಷನ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಹೋಗಿ ನೋಡಿ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಕಟ್ ಆಫ್ ಇರುತ್ತೆ ಅಂತ ಈ ರೀತಿ ನಿಮ್ಮ ಕ್ಯಾಟಗರಿ ವೈಸ್ ಕಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳು ಕೇಳ್ಬೋದು ಈ ರೀತಿ ನಿಮಗೆ ಮಾರ್ಕ್ ಈ ರೀತಿ ಮಾರ್ಕ್ ಇದ್ರೆ ಏನು ಅಂತ ಈ ರೀತಿ ಮಾರ್ಕ್ ಇದೆಯಾ ಅಂತ ಅಲ್ಲೇ ನಿಮಗೆ ಆ ಕ್ಯಾಟಗರಿಗೆ ನಿಮಗೆ ಕಟ್ ಆಫ್ ಇಲ್ಲ ಅಂತ ಅರ್ಥ ಅದು ಏನು ಮ್ಯಾಟ್ರ್ ಆಗೋದಿಲ್ಲ ನಿಮಗೆ ಅದು ಇದಾಗುತ್ತೆ ನೀವು ನಿಮ್ಮ ಕಾಲೇಜಸ್ನ ಯಾವ ಬೇಕು ಕಾಲೇಜಸ್ನ ನೀವು ನೀಟಾಗಿ ನೋಡ್ಕೋಬೇಕಾಗುತ್ತೆ ಯಾವ ಕಾಲೇಜಸ್ ನಿಮ್ಗೆ ಸೀಟ್ ಬೇಕು ಯಾವ ಬೇಡ ಅಂತ ನಿಮ್ಗೆ ಡಿಸೈಡ್ ಮಾಡಿರ್ತೀರಲ್ಲ ಅದನ್ನು ನೋಡ್ಕೋಬೋದಾಗಿರುತ್ತೆ ಅಲ್ಲಿ ಅಲ್ಲಿ ಕಾಲೇಜ್ ಬಗ್ಗೆ E023 E04 ಅಂತ ಬರೆದಿರ್ತಾರೆ ಅದು ಕಾಲೇಜ್ ಕೋಡ್ ಆಗಿರುತ್ತೆ ಅದನ್ನು ಕೂಡ ಇನ್ ಕೇಸ್ ನೀಡಿದರೆ ನೋಟ್ ಡೌನ್ ಮಾಡ್ಕೊಳ್ಳಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮಗೆ ಯೂಸ್ ಆಗುತ್ತೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್